सुवर्ण ಏನ್ ಹೆಣ್ಮಕ್ಕಳು ಏನೋ ಈಗಿನ ಕಾಲದವು ತಂಪಾಗುತ್ತೆ ಕುಡಿ ಅಂದ್ರೂ ಕುಡಿಯಲ್ಲ ನಿನ್ನೆ ರಾತ್ರಿ ನನಗೆ ತುಂಬಾ ಹೀಟ್ ಆಗಿತ್ತು ನಾವೇ ತಂಪ್ ಮಾಡ್ಕೊಬಿಡೋಣ ಯಾಕಮ್ಮ ಹಿಂಗೆ ಎದುರಿಸ್ತಾ ಇದೀಯಾ ಎದುರಿಸೋಣ ಇಲ್ಲಪ್ಪ ಏನಿಲ್ಲ ಮುಗಿತಾ ಹೆಂಡತಿ ಜೊತೆ ಸರಸ ಸಲ್ಲಪ್ಪ ಇಲ್ಲ ಏನೋ ಮಂಗೆ ಹೇಳ್ತಾ ಇದೀಯಾ ನೀನೋ ಬಿಡು ಅದೇನೋ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಕಣೋ ಇನ್ನೇನ್ ನನಗೇನು ಇಷ್ಟ ಆಗುತ್ತಾ ಇಲ್ಲ ಒಂದೊಂದ್ಸಲ ನಿಂದು ಒಂದು ಅರ್ಥ ಆಗಲ್ಲ ನನಗೆ ಶಾಮಿಲಿನ ಚೆನ್ನಾಗಿ ನೋಡ್ಕೋ ಅಷ್ಟೇ ಏ ಹೋಗಲೇ ಆಗಲ್ಲ ಅಮ್ಮ ಅರ್ಥ ಮಾಡ್ಕೋ ಮಾವ ನನಗೆ ಸ್ಕೂಲ್ ಕೊಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ನಾನು ಮಾಡಿ ಮುಗಿಸಿದ್ದೀನಿ ನಾವು ಈಗ ಶಾಮಿಲಿಗೆ ಟಾರ್ಚರ್ ಕೊಟ್ರೆ ಅವಳು ಅದನ್ನ ರಜನಿಗೆ ಹೇಳ್ತಾಳೆ ರಜನಿ ಮಾವಂಗೆ ಹಚ್ಚಿಕೊಡ್ತಾಳೆ ಮಾವ ರಜನಿ ಹೇಳ್ದಂಗೆ ಮಾಡೋರು ನನಗೆ ಬರಬೇಕಾಗಿದ್ದು ಕೈ ತಪ್ಪುತ್ತೆ ಅಷ್ಟೇ ಜಡುವಟ್ಟು ಮಾಡಬೇಡ ಸ್ಕೂಲ್ ಒಂದು ನನ್ನ ಕೈಗೆ ಬರಲಿ ಆಮೇಲೆ ನಾನು ಮಾಡೋ ಪಾಠ ಬೇರೆ ರೀತಿನೇ ಇರುತ್ತೆ ಏನೋ ಹೆಣ್ಣಾದ್ರೆ ಶಾಮಲಿಗೆ ಭಯಂಕರ ಹಿಂಸೆ ಏನು ಮಾಡೋದು ಎಲ್ಲ ನಮ್ಮ ಕರ್ಮ ನಾನು ಎಗ್ಗಿಲ್ಲದೆ ಬೀಸೋ ವೀರೇಂದ್ರ ಮಹೇಂದ್ರ ಯುವರಾಜ್ ಕೊಹ್ಲಿ ಹೆಸರಿಡೋಣ ನಮ್ಮ ಮಗುಗೆ ಅಂತ ಅನ್ಕೊಂಡ್ರೆ ಅವಳು ಕಣ್ಣೀರು ಸುರಿಸೋ ಕಾವೇರಿ ಗಂಗಾ ಯಮುನಾ ಅಂತ ಹೆಣ್ಣೆಸರು ಹೇಳ್ತಾ ಕೂತಿದ್ಲು ಪಿಂಡ ಭಯಂಗಿಲ್ಲ ಬಡಿಯಂಗಿಲ್ಲ ಏಯ್ ಸ್ಕೂಲ್ ನಿನ್ನ ಕೈಗೆ ಬರೋದು ಗ್ಯಾರಂಟಿ ತಾನೇ 100% ಬರುತ್ತೆ ತಗೋ ನೀನು ಮಾಡಿದ ಕಷಾಯ ನೀನೇ ಕುಡಿ ಅವಳು ಬೇಡವಂತೆ ಏ ಬೇಡ ಕಣೋ ಬೇಡ ನೀನೇ ಹೇಳಿದ್ಯಲ್ಲ ದೇಹ ತಂಪು ಅಂತ ತಗೋ ಕುಡಿ ಬೇಡಪ್ಪ ತಂಪಾಗೆ ಇದೆ ಬೇಡ ಯಾಕ್ ಗಾಬರಿ ಗಾಬರಿನಾ ಏನಿಲ್ಲ ಗಾಬರಿ ಏನಿಲ್ಲ ವೇಸ್ಟ್ ಆಗುತ್ತೆ ಕುಡಿ ದೊಡ್ಡದಾಗ ನಿನ್ನ ಹೆಂಡತಿಗೆ ತಂಪಾಗ್ಲಿ ಅಂತ ತಗೊಂಡು ಹೋದೆ ಯಾಕೆ ಅವಳು ಕುಡಿಲಿಲ್ವಾ ಅವಳು ಬೇಡ ಅಂದ ಓಹೋ ಅವಳು ಬೇಡ ಅಂದಿದ್ದನ್ನ ನನಗೆ ಕೊಡಕ್ಕೆ ಬಂದಿದ್ಯಾ ನನಗೂ ಬೇಡ ಹೋಗೋ ಸರಿ ವೇಸ್ಟ್ ಮಾಡೋ ಬೇಡ ನಾನೇ ಕುಡಿತೀನಿ ಕೊಡ ಕುಡಿ ಎಲ್ಲ ನಿನ್ನ ಎದುರುಗಡೆನೇ ಕುಡಿಯಕಾಗುತ್ತಾ ಕುಡಿಯಾ ಅವಳು ಹುಚ್ಚನಾಯಿ ಕಡ್ದಂಗ ಆಡ್ತಾಳೆ ಶ್ರೀನಿವಾಸ ಗೋವಿಂದ ದಶಕದಲ್ಲಿ ಸಿಂಗಾಪುರ್ ಅಲ್ಲಿ ಇದೇ ತರ ಬಾಲ್ಕನಿಯಲ್ಲಿ ನಿಂತುಕೊಂಡು ಬ್ರೆಡ್ ಗೆ ಜಾಮ್ ಹಚ್ಚಿಕೊಂಡು ತಿನ್ನೋ ಯೋಗ ಇತ್ತು ಉಳುವವನೇ ಭೂಮಿ ಕೊಡಿಯ ಅಂತ ಕಾನೂನು ಬಂದು ಎಲ್ಲ ಹಾಳಾಗಿ ಹೋಯ್ತು ಇರ್ಲಿ ಈಗ್ಲಾದ್ರೂ ತಿನ್ನೋ ಅಂತ ಯೋಗ ಬಂದಿದೆ ತಿನ್ನೋಣ ಕೇಸರಿ ಕಾಶ್ಮೀರಿ ಕೇಸರಿ ಈ ಕಾಶ್ಮೀರಿ ಕೇಸರಿ ನಾನ್ ತಿಂದ್ರೆ ಕಾಶ್ಮೀರಿ ಆಪಲ್ ತರ ಆಗ್ಬೋದು ನಿನಗ್ಯಾಕೆ ಕೇಸರಿ ಬಸ್ರಿಗೆ ಅದು ತುಂಬಾ ಉಪಯೋಗಕ್ಕೆ ಬರೋದು ಬಸ್ರಿ ಇದ್ದಾಗ ತಾನೇ ಕೇಸರಿ ಹಾಗಾದ್ರೆ ನಿಂಗೆ ಯಾಕೆ ಕೊಡಲ್ಲ ನಾನು ನಿಂಗಾಗ್ಲೇ ವಯಸ್ಸಾಗ್ಬಿಟ್ಟಿದೆ ಏನೇ ಅಂತ ವಯಸ್ಸಾಗಿರೋದು ನನ್ಗೆ ಕಪ್ಪಗಿರೋರು ಕೇಸರಿ ತಿಂದ್ರೆ ಸ್ವಲ್ಪ ಬೆಳ್ಳಗಾಗ್ತಾರಂತೆ ಆಸೆ ಪಟ್ಟು ತಂದಿದ್ದೀನಿ ಕೊಡೆ ಎಲ್ಲಿಂದ ತಂದೆ 350 ರೂಪಾಯಿ ಕೊಟ್ಟು ಅಂಗಡಿಯಿಂದ ಕೊಂಡ್ಕೊಂಡು ಬಂದಿದ್ದೀನಿ ನೀನು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದ್ಯಾ ಸತ್ಯ ಹೇಳು ನಿನ್ನ ಹತ್ರ 1 ರೂಪಾಯಿಯೂ ಇಲ್ಲ ಮನೆಯಲ್ಲೇ ಇದೆಯಾ ನಿಜ ಹೇಳಮ್ಮ ನನ್ನ ಮೇಲೆ ಆಣೆ ಅದಕ್ಕೆಲ್ಲ ಯಾಕೆ ಆ ಅಣೆ ಕೋಣೆ ಅಲ್ಲ ರಜನಿ ಹತ್ರ ಇತ್ತು ತನ್ನಪ್ಪ ರಜನಿ ಹತ್ರ ಇತ್ತ ಏನಮ್ಮ ವಿಷ್ಣು ಲೀಲೆ ರಜನಿ ವಿಷ್ಣು ದೂರ ಆಗ್ಲಿ ಅಂತ ನಾವ್ ಅನ್ಕೋತಿದ್ರೆ ಅವಳಗ್ ಮಗು ಆಗ್ತಿದ್ಯಾ ಏನಮ್ಮ ಇದೆಲ್ಲ ರಜನಿಗ್ ಮಗು ಆದ್ರೆ ನಾನ್ ಸತ್ಯ ನಾಶ ಅಯ್ಯೋ ನಿಂದು ಬರೀ ಓವರ್ ಇಮ್ಯಾಜಿನೇಷನ್ ಕಡೆ ಲೇ ಕೇಸರಿ ಹಾಕಿ ಪಾಯಸ ಮಾಡ್ತಾರ ರಜನಿ ಆದ್ರೆ ಆ ಪಾಯಸನ ಮಾಡಿಸ್ತಾರದು ನಿಮ್ಮತ್ತೆ ಕುಸುಮ ಅತ್ತೆಗ್ ವಯಸ್ಸಲ್ಲದ ವಯಸ್ಸಲ್ಲಿ ಎಂತ ಬೈಕಿ ಬಂದ್ಬಿಟ್ ನೋಡಮ್ಮ ಓ
ಮೂಲೆ ಯಾರ್ ಯಾವ ಬೈಕೆ ಯಾವ ವೈಸಲ್ ಬೇಕಾದರೂ ಬರಲಿ ನಾನು ಕಾಶ್ಮೀರಿ ಆಪಲ್ ತರ ಆಗಬೇಕು ಕೊಡೆ ಆ ಕೇಸರಿ ಡಬ್ಬನ ಇಲ್ಲಮ್ಮ ನಾನು ಇದನ್ನ ಕೊಡಲ್ಲ ನನಗಿದ್ ಬೇಕು ರಜನಿಗೆ ಮಾವ ಅತ್ತೆ ಏನೇ ಕೊಟ್ರು ಅದು ನನಗೂ ಬೇಕು ಕತ್ತಕೊಂಡ ಬಂದಿದ್ದೆ ಇದನ್ನ ರಜನಿ ಡಬ್ಬ ಕಾಣ್ತಿಲ್ಲ ಅಂತ ಇಶ್ಯೂ ಮಾಡಿದ್ರೆ ಮಾವ ನಿನ್ನ ಮರ್ಯಾದೆ ತೆಗಿತಾರೆ ಯಾಕಮ್ಮ ಕತ್ತಕೊಂಡ ಬಂದೆ ನಾನು ಇದನ್ನ ನಿಮಗೆ ಕೊಡಲ್ಲ ಅಯ್ಯೋ ಲೇ ಲೇ ಬರಿ ಬ್ರೆಡ್ ಜಾಮ್ ತಿನ್ನಕ ಆಗಲ್ಲ ಕಣೆ ಹೋಗ್ಲಿ ಬಿಡು ತಿಂತೀನಿ ರಜಿನಿ ಅತ್ತೆ ನಿನಗೆ ಕೀರ್ ಮಾಡು ಅಂತ ಕೇಸರಿ ಡಬ್ಬ ಕೊಟ್ಟಿದಾರಾ ಕೇಸರಿ ಡಬ್ಬ ನನ್ನತ್ರ ಇದೆ ನೀನು ಕೇಸರಿ ಇಲ್ಲದೆ ಕೀರ್ ಮಾಡು ಅತ್ತೆ ಹತ್ರ ಬೈಸ್ಕೋ ಬೈಸ್ಕೊಂಡು ಸಾಯಿ ರಜನಿ ಅಂಟಿ ಗೊತ್ತಾಗ್ದಂಗೆ ಡಬ್ಬ ಇಟ್ಟೋಗ್ತೀನಿ ಏನು ಹೇಳಲ್ಲ ರಜನಿ ಅಂಟಿಗೆ ರಜನಿ ಅಂಟಿ ಏನ್ ಕಂದ ಏನ್ ಮಾಡ್ತಾ ಇದ್ದೀರಾ ಪಾಯಸ ಮಾಡ್ತಾ ಇದ್ದೀನಿ ನಂಗೆ ಒಂದು ಗ್ಲಾಸ್ ನೀರು ಬೇಕು ನೀರು ಬೇಕಾ ತಡ ತಂದು ಕೊಡ್ತೀನಿ ಪಾಯಸ ಕೊಡ್ತೀನಿ ಬೇಡ ಬೇಡ ನಾನು ಸ್ಕೂಲಿಂದ ಬಂದ್ಮೇಲೆ ಕೊಡಿ ಸರಿ ಆಯ್ತು ತಗೊಳ್ಳಿ ಮಾವ ಏನಿದು ಪಾಯಸ ನೀನು ಹೇಳಿದ್ದಕ್ಕೆ ಅಂತ ಸ್ವಾತಿ ಅಕ್ಕಂಗೆ ಪಾಯಸ ಮಾಡಿದೆ ನೀವು ಟೇಸ್ಟ್ ಮಾಡಿ ಹೇಳಿ ಮಾವ ಪಾಯಸ ಸರಿಯಾಗಿದೆಯೋ ಇಲ್ವೋ ಅಂತ ಬೇಡ ನನಗ್ಯಾಕೆ ರುಚಿ ನೋಡಿ ಹೇಳಿ
ಸ್ವಾತಿ ಅಕ್ಕ ಇದನ್ನ ತಿಂದು ಇದೇನ್ ಹೀಗಿದೆ ಅಂತ ಹೇಳಬಾರದಲ್ವಾ ತಗೊಳ್ಳಿ ಬೇಡ ರಜನಿ ನೀನು ಏನು ಮಾಡಿದ್ರು ಸರಿಯಾಗಿ ಇರುತ್ತೆ ತಗೊಂಡು ಹೋಗೋ ಬೇಡ ಯಾಕ ಮಾವ ಒಂದ್ ಸ್ಪೂನ್ ತಿನ್ನಿ ಮಾವ ಹೇಳಿ ಹೇಗಿದೆ ಅಂತ ನೀನು ಮಾಡಿದ ಮೇಲೆ ಚೆನ್ನಾಗಿ ಇರುತ್ತೆ ಬೇಡ ತಗೊಂಡು ಹೋಗೋ ಹಾಗಾದ್ರೆ ನಾನು ಮಾಡಿರೋ ಪಾಯಸ ಚೆನ್ನಾಗಿಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಬಿಡಿ ಎಲ್ಲ ಚಲ್ಲಿ ಅಮ್ಮಂಗೆ ಫೋನ್ ಮಾಡಿ ಹದ ಕೇಳ್ಕೊಂಡು ಮತ್ತೆ ಪಾಯಸ ಮಾಡ್ತೀನಿ ಮಾಡಿದ ಪಾಯಸನೆಲ್ಲ ಚಲ್ಲ ಬಿಡ್ತೀಯಾ ಮಾಡಿರೋ ಪಾಯಸ ಚೆನ್ನಾಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಟೇಸ್ಟ್ ಮಾಡೋದಕ್ಕೆ ಧೈರ್ಯ ಮಾಡ್ತಿಲ್ವಲ್ಲ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಮಾವ ಪ್ಲೀಸ್ ತಗೊಳ್ಳಿ ಒಂದು ಸ್ಪೂನ್ ತಿನ್ನಿ ಮಾವ ನೀವು ಟೇಸ್ಟ್ ಮಾಡಿ ಹೇಳಿದ್ರೇನೆ ನನಗೆ ಸಮಾಧಾನ ತಿನ್ನಿ ಮಾವ ತಿಂತೀನಿ ರಜನಿ ತಗೊಂಡು ಹೋಗಿ ಪಾಯಸನ ಯಾಕಂದ್ರೆ ಯಾಕೆಂದ್ರೆ ಅದು ಯೂರಿ ಪಾಯಸನ ತಿನ್ನಬಾರದು ಯಾಕತೆ ಯಾಕ್ ತಿನ್ನಬಾರದು ನಿಮ್ಮ ಮಾವನಿಗೆ ಶುಗರ್ ಇದೆ ಶುಗರ್ ಇದೆ ತಿನ್ನಬಾರದು ಮಾವಂಗೆ ಶುಗರ್ ಇದ್ಯಾ ನಂಬಕ್ಕೆ ಆಗಲ್ಲ ಸುಳ್ಳು ಹೇಳ್ತಿದ್ದೀರಾ ನೆನ್ನೆ ಡಾಕ್ಟರ್ ಹತ್ರ ಹೋಗಿದ್ವಿ ನಿಮ್ಮ ಮಾವನ ಆರೋಗ್ಯ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಲಿ ಶುಗರ್ ಜಾಸ್ತಿ ಆಗಿದೆ ಒಂದು ಸ್ಪೂನು ತಿನ್ನೋಗಿಲ್ಲ ತಗೊಂಡು ಹೋಗಿ ಪಾಯಸ ಶುಗರು ನೀವಾದ್ರೂ ಈ ಪಾಯಸ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಅತ್ತೆ ತಗೊಳ್ಳಿ ಅತ್ತೆ ನಾನಾ ಹೂ ಅತ್ತೆ ಒಂದು ಸ್ಪೂನ್ ಆದ್ರೂ ತಿಂದು ಹೇಳಿ ತಗೊಳ್ಳಿ ಪಾಯಸನ ಅವಳು ತಿನ್ನಲ್ಲ ರಜನಿ ವಿಷ ಯಾರಾದರೂ ತಿಂತಾರಾ ಇದು ವಿಷ ವಿಷ ಯಾರಾದರೂ ತಿಂತಾರಾ ಇದು ವಿಷ ಕುಸುಮ ತಿಂತ ಇಲ್ಲ ಶುಗರ್ ಇರೋರಿಗೆ ಸಿಹಿ ಅಂದ್ರೆ ವಿಷದ ಸಮಾನ ಹಾಗಾ ನಾನು ಏನೋ ಅನ್ಕೋಬಿಟ್ಟೆ ಸರಿ ನಾನೇ ಟೇಸ್ಟ್ ಮಾಡ್ತೀನಿ
ಏನಾಯ್ತು ರಜನಿ? ಅತ್ತೆ ಅದು ಕೇಸರಿನೇ ಹಾಕಿಲ್ಲ. ನೋಡಿ, ನೀವು ಕೊಟ್ಟ ಕೇಸರಿನೇ ಹಾಕೋದಕ್ಕೆ ಮರ್ತೋಯ್ತು. ಕೇಸರಿ ಹಾಕಿದ್ರೆ ಪಾಯಸ ಸೂಪರ್ ಆಗಿರುತ್ತೆ. ಕೇಸರಿ ಹಾಕಿ ಪಾಯಸನ ಸತ್ಯಕ್ಕೆ ಕೊಟ್ಟು ಬರ್ತೀನಿ. ಥ್ಯಾಂಕ್ಸ್ ಕುಸುಮ, ಶುಗರ್ ಅಂತ ಸುಳ್ಳು ಹೇಳಿದ್ದಕ್ಕೆ. ಇದನ್ನೇ ಹೇಳೋದು, ಸಮಪಾಲು ಸಮಬಾಳು ಅಂತ. ಮೇಡ್ ಫಾರ್ ಈಚ್ ಅದರ್. ರಜನಿ, ತಗೊಂಡು ಹೊರಟೆ ಸ್ವಾತಿ ಕೊಡೋದಕ್ಕೆ. ಕೇಸರಿ ಹಾಕಿದ್ಯಾ ತಾನೆ? ಹ್ಞೂ ಮಾವ, ಕೇಸರಿ ಹಾಕ್ದೆ. ಮಾವ, ನಿಮ್ದೆಷ್ಟು ಒಳ್ಳೆ ಯೋಚನೆ. ಯಾವಾಗಲೂ ಔಷಧಿ ತಗೊಂಡು ಕಹಿಯಾಗಿರೋ ಸ್ವಾತಿ ಅಕ್ಕನ ಬಾಯಿನ ಸಿಹಿ ಮಾಡೋದು ನನ್ನ ಪುಣ್ಯ ಮಾವ. ನಿಮ್ಮ ಸೊಸೆ ಆಗಿದ್ದು ಹೊಗಳಿದ್ ಸಾಕು, ಬಿಟ್ರೆ ನನಗೆ ದೇವಸ್ಥಾನ ಕಟ್ಟಿಸ್ಬಿಡ್ತೀಯಾ? ಬೇಗ ಪಾಯಸ ತಗೊಂಡು ಹೋಗಿ ಸ್ವಾತಿ ಕೊಡು, ಆರು ಹೋದ ಮೇಲೆ ರುಚಿ ಇರಲ್ಲ. ಸರಿ ಮಾವ. ಹುಷಾರು? ಹಾಂ. ಈ ಪಾಯಸ ತಿಂದು ಸ್ವಾತಿ ಸತ್ತೋಗ್ತಾಳೆ, ಆ ಅಪವಾದ ರಜನಿ ಮೇಲೆ ಬರತ್ತೆ. ನಾನು ದೇವ್ರ ಥರನೇ. ಥರ ಏನು? ದೇವ್ರೆ ಸಿಕ್ಕಾಕೊಳ್ಳ. ದೇವ್ರೆ, ವಿಷಯ ರಜನಿ ಕೈಲಿದೆ, ಕಾಪಾಡು ತಂದೆ. ಸ್ವಾತಿಗೆ ರಜನಿಗೆ ತೊಂದರೆ ಆಗದೇ ಇರೋ ಥರ ನೀನೇ ನೋಡ್ಕೊ.